ಚಲಿಸುತ್ತಿದ್ದ ವಿಮಾನದಲ್ಲಿ ಸಿಗರೇಟ್ ಸೇದಿದ್ದಾನೆ ಪ್ರಯಾಣಿಕ. ದುಬೈನಿಂದ ಬರ್ತಾ ಇದ್ದ ಇಂಡಿಗೋ ವಿಮಾನದಲ್ಲಿ ನಡೆದಿರೋ ಘಟನೆ ಇದು. ಶೌಚಾಲಯದಲ್ಲಿ ಸಿಗರೇಟ್ ಸೇದಿದ್ದ ಮೊಹಮ್ಮದ್ ಅಸ್ಲಾಂ. ಕೆಐಎ ಅಧಿಕಾರಿಗಳು ಏರ್ಪೋರ್ಟ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಆರೋಪಿ ಮೊಹಮ್ಮದ್ ಅಸ್ಲಾಂ ಬಂಧಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಕೆಐಎ ಅಧಿಕಾರಿಗಳು. ಇದೀಗ ಈ ದೂರಿನ ಅನ್ವಯದಲ್ಲಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಚಲಿಸುವ ವಿಮಾನದಲ್ಲಿ ಸಿಗರೇಟ್ ಸೇದಿದ್ದಾನೆ, ಶೌಚಾಲಯಕ್ಕೆ ಹೋಗಿ ಅಲ್ಲಿ ಸಿಗರೇಟ್ ಸೇದಿದ್ದಾನೆ ಮೊಹಮ್ಮದ್ ಅಸ್ಲಾಂ. ಕೆಐಎ ಅಧಿಕಾರಿಗಳು ಏರ್ಪೋರ್ಟ್ ಠಾಣೆಯಲ್ಲಿ ದೂರು ಕೊಡ್ತಾರೆ. ಆರೋಪಿ ಮೊಹಮ್ಮದ್ ಅಸ್ಲಾಂನನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಚಲಿಸುತ್ತಿದ್ದ ವಿಮಾನದಲ್ಲೇನೆ ಸಿಗರೇಟ್ ಸೇದಿದ್ದಾನೆ ಪ್ರಯಾಣಿಕ. ಇದು ನಿಷೇಧ ಅಂತ ಗೊತ್ತಿದ್ರೂ ಕೂಡ, ಏನು ಸಿಗರೇಟ್ ಸೇದೋ ಹಾಗಿಲ್ಲ ಅನ್ನೋದು ಗೊತ್ತಿದ್ರು ಕೂಡ ಚಲಿಸ್ತಾ ಇದ್ದ ವಿಮಾನದಲ್ಲೇನೆ ಸಿಗರೇಟ್ ಸೇದಿದ್ದಾನೆ. ಇದು ಗೊತ್ತಾಗಿಯೂ ಕೂಡ ಇದೆ. ದುಬೈನಿಂದ ಬರ್ತಾ ಇದ್ದಂತಹ ಇಂಡಿಗೋ ವಿಮಾನ ಇದು. ಈ ಇಂಡಿಗೋ ವಿಮಾನದಲ್ಲಿ ನಡೆದಿರುವಂತಹ ಘಟನೆ. ಶೌಚಾಲಯಕ್ಕೆ ಹೋಗಿ ಸಿಗರೇಟ್ ಸೇದಿದ್ದ ಮೊಹಮ್ಮದ್ ಅಸ್ಲಾಂ, ಪ್ರಶ್ನೆ ಮಾಡಿದವರಿಗೆ ಉತ್ತರ ಕೂಡ ಕೊಟ್ಟಿಲ್ಲ. ಹಾಗಾಗಿ ಕೆಐಎ ಅಧಿಕಾರಿಗಳು ಏರ್ಪೋರ್ಟ್ ಠಾಣೆಗೆ ದೂರನ್ನು ಕೂಡ ಸಲ್ಲಿಸಿರ್ತಾರೆ. ಆರೋಪಿ ಮೊಹಮ್ಮದ್ ಅಸ್ಲಾಂನನ್ನ ಇದೇ ದೂರಿನ ಅನ್ವಯದಾಗಿ ಇದೀಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.